ಒಂದ್ ಕಡೆ ಕಾಂಗ್ರೆಸ್ ಸೇರಿದಂತೆ ಕಾಂಗ್ರೆಸ್ ನೇತೃತ್ವದಲ್ಲಿ ಮಿತ್ರ ಪಕ್ಷಗಳ ಮೈತ್ರಿಕೂಟ ಆಗ್ತಾ ಇದೆ ಮತ್ತೊಂದ ಕಡೆ ವಿಪಕ್ಷಗಳ ಒಗ್ಗಟ್ಟಿನ ತಂತ್ರಕ್ಕೆ ಬಿಜೆಪಿ ಇಂದ ಪ್ರತಿತಂತ್ರವನ್ನ ಹೆಣೆಯಲಾಗ್ತಾ ಇದೆ ಎದುರಾಳಿಗಳ ತಂತ್ರಕ್ಕೆ ತಕ್ಕ ಪ್ರತಿತಂತ್ರವನ್ನ ರೂಪಿಸೋಕೆ ಸಭೆಯನ್ನ ನಡೆಸಲಾಗ್ತಾ ಇದೆ ಇವತ್ತು ಸಂಜೆ 5 ಗಂಟೆಗೆ ಎನ್ಡಿಎ ಮೈತ್ರಿಕೂಟದ ಸಭೆ ನಡೆಯುತ್ತೆ ದೆಹಲಿಯ ಖಾಸಗಿ ಹೋಟೆಲ್ನಲ್ಲಿ ಸಭೆಯನ್ನ ಆಯೋಜನೆ ಮಾಡಲಾಗಿದೆ ಎನ್ಡಿಎ ಮೈತ್ರಿಕೂಟದ ಬಳಗವನ್ನ ಹೆಚ್ಚಿಸಿಕೊಳ್ಳೋಕೆ ಬಿಜೆಪಿ ಪಾಳಿಯ ಪಣವನ್ನ ತೊಟ್ಟಿದೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರ ನೇತೃತ್ವದಲ್ಲಿ ಇವತ್ತು ದೆಹಲಿಯಲ್ಲಿ ಸಂಜೆ 5 ಗಂಟೆಗೆ ಸಭೆ ನಡೆಯಲಿದೆ ಈ ಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಕೇಂದ್ರ ಗೃಹ ಸಚಿವರಾಗಿರುವಂತ ಅಮಿತ್ ಶಾ ಭಾಗಿಯಾಗುತ್ತಾರೆ 38 ರಾಜಕೀಯ ಪಕ್ಷಗಳ ನಾಯಕರಿಗೆ ಈ ಸಭೆಗೆ ಆಹ್ವಾನವನ್ನ ನೀಡಲಾಗಿದೆ ಒಂದಕಡೆ ಮಹಾಗಠಬಂಧನ ಮಾಡ್ಕೊಳ್ತಾ ಇರುವಂತ 26 ಪಕ್ಷಗಳು ಮತ್ತೊಂದಕಡೆ ಎನ್ಡಿಎ ಮೈತ್ರಿಕೂಟ ಮತ್ತಷ್ಟು ಡೀಟೇಲ್ಸ್ ನಮ್ಮ ನವದೆಹಲಿ ಪ್ರತಿನಿಧಿ ಜಗದೀಶ್ ನೀಡ್ತಾ ಹೋಗ್ತಾರೆ ಜಗದೀಶ್ ಒಂದಕಡೆ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಹೈ ವೋಲ್ಟೇಜ್ ಸಭೆ ಅಲ್ಲಿ ಯಾವ ರೀತಿಯಾದಂತ ರಣತಂತ್ರವನ್ನ ರೂಪಿಸುತ್ತಾರೆ ಅನ್ನುವಂತ ಕುತೂಹಲ ಆ ರಣತಂತ್ರಕ್ಕೆ ಪ್ರತಿತಂತ್ರ ದೆಹಲಿಯಲ್ಲಿ ಇವತ್ತು ಸಂಜೆ 5 ಗಂಟೆಗೆ ಆಗುತ್ತಂತೆ ಅಲ್ಲಿ ಯಾರೆಲ್ಲ ಭಾಗಿಯಾಗುತ್ತಾರೆ ಅಲ್ಲಿ ಯಾವ ರೀತಿಯಾದಂತ ನಿರ್ಧಾರಗಳು ಚರ್ಚೆಗಳು ಆಗಬಹುದು ಜಗದೀಶ್ ವಿದ್ಯಶ್ರೀ 2024 ರ ಲೋಕಸಭಾ ಕಣ ಈಗಿನಿಂದಲೇ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಏನಂದ್ರೆ ರೆಡಿ ಆಗ್ತಾ ಇದೆ ಅದಕ್ಕೆ ಬೇಕಾಗಿರತಕ್ಕಂತ ಸಕಲ ಸಿದ್ಧತೆಗಳನ್ನು ಒಂದ ಕಡೆಗೆ ವಿಪಕ್ಷಗಳು ಮಾಡ್ಕೊಳ್ತಾ ಇದ್ದಾರೆ ಮತ್ತೊಂದು ಕಡೆಗೆ ಆಡಳಿತ ರೂಢದಲ್ಲಿ ಇರುವಂತ ಎನ್ಡಿಎ ಬಣವು ಸಹಿತ ನಾವು ಹಿಂದೆ ಸರಿಬಾರದು ಅನ್ನುವಂತ ಲೆಕ್ಕಾಚಾರದಲ್ಲಿ ಇದ್ದಾವೆ ನೀವು 2014 ರ ಲೋಕಸಭಾ ಚುನಾವಣೆಯ ಫಲಿತಾಂಶದ ನಂತರದ ರಾಜಕೀಯವನ್ನು ನೋಡ್ತಾ ಹೋದ್ರೆ ವಿದ್ಯಶ್ರೀ ಆಗಿನಿಂದ ಬಹಳಷ್ಟು ಬದಲಾವಣೆ ಆಗಿದೆ ಎನ್ಡಿಎ ಮೈತ್ರದಲ್ಲಿ ಇರತಕ್ಕಂತ ಬಹಳಷ್ಟು ಪಕ್ಷಗಳು ಬಿಜೆಪಿಯನ್ನು ತೊರೆದು ಏನಂದ್ರೆ ತಮ್ಮ ತಮ್ಮ ಏನಂದ್ರೆ ಸ್ಥಾನದಲ್ಲಿ ಅವರು ಉಳ್ಕೊಂಡು ಬಿಟ್ರು ಬಹಳಷ್ಟು ಮಿತ್ರ ಪಕ್ಷ ಅಂತ ಕರೆಸಿಕೊಳ್ಳುವಂತ ಫಾರ್ ಎಕ್ಸಾಂಪಲ್ ಶಿವಸೇನೆ ಶಿರೋಮಣಿ ಅಕಾಲಿ ದಳ ಪಂಜಾಬ್ ನಲ್ಲಿ ಅವರು ಎಲ್ಲರೂ ಸಹಿತ ಅಂದ್ರೆ ಬಿಜೆಪಿ ಯ ಒನ್ ಆಫ್ ದ ಏನಂದ್ರೆ ಬಲಗೈ ಬಂಟರ್ ತರ ಇರತಕ್ಕಂತ ಒಂದು ಏನಂದ್ರೆ ಇನ್ನು ಪಕ್ಷಗಳಾಗಿದ್ವು ಆದ್ರೆ ಈಗ 2014 ರಿಂದ ಆಗಿರತಕ್ಕಂತ ರಾಜಕೀಯ ಬದಲಾವಣೆಗಳ ನಂತರ 2019 ರ ಲೋಕಸಭಾ ಚುನಾವಣೆ ಸಂದರ್ಭದಲ್ಲೂ ಸಹಿತ ಅಷ್ಟೊಂದು ಒಗ್ಗಟ್ಟಿನ ಮಂತ್ರ ಇರಲಿಲ್ಲ ಆದ್ರೆ ಈಗ ಪರಿಸ್ಥಿತಿ ಕೈಮೀರ್ ಹೋಗಿರುವಂತ ಕಾರಣಕ್ಕಾಗಿ ಮತ್ತೆ ಎಲ್ಲಾ ಪಕ್ಷಗಳನ್ನ ಒಗ್ಗೂಡಿಸುವಂತ ಕೆಲಸವನ್ನ ಎನ್ಡಿಎ ಪಕ್ಷ ಮಾಡುತ್ತಾ ಎನ್ಡಿಎ ಮೈತ್ರಿಕೂಟ ಮಾಡ್ತಾ ಇರುವಂತದ್ದು ಅದರಲ್ಲಿ ಬಿಜೆಪಿ ತನ್ನ ಮುನ್ನೆಲೆಗೆ ತೆಗೆದುಕೊಂಡು ಇವತ್ತು ಸಂಜೆ 5 ಗಂಟೆಗೆ ದೆಹಲಿಯ ಅಶೋಕ ಹೋಟೆಲ್ನಲ್ಲಿ ಸಭೆಯನ್ನು ಕರೆಯಲಾಗಿದೆ ಒಟ್ಟು 38 ಪಕ್ಷಗಳಿಗೆ ಆಹ್ವಾನವನ್ನು ಕೊಡಲಾಗಿದೆ ಆ 38 ಪಕ್ಷಗಳು ಯಾವ್ಯಾವು ಅಂತ ನೋಡ್ತಾ ಹೋದ್ರೆ ನೀವು ಈ ಹಿಂದೆ ಬಿಜೆಪಿಯ ಜೊತೆಲಿರತಕ್ಕಂತ ಎನ್ಡಿಎ ಪಕ್ಷಗಳನ್ನು ದೂರ ಹೋಗಿದ್ರಲ್ಲ ಫಾರ್ ಎಕ್ಸಾಂಪಲ್ ನಿಮಗೆ ಅವಲ್ಲೇ ಹೇಳ್ತಾ ಇದ್ದೆ ಶಿರೋಮಣಿ ಅಕಾಲಿ ದಳ ಪಕ್ಷ ಅಂತ ಅವರು ಪಂಜಾಬ್ನ ಚುನಾವಣೆ ಸಂದರ್ಭದಲ್ಲೂ ಸಹಿತ ಬಿಜೆಪಿ ಜೊತೆಗೆ ಮೈತ್ರಿ ಮಾಡ್ಕೊಳ್ಳಲಿಲ್ಲ ಬಿಜೆಪಿ ಜೊತೆಗೆ ಅವರಿಗೆ ಸಂಧಾನ ಆಗಲಿಲ್ಲ 2019 ರ ಲೋಕಸಭಾ ಚುನಾವಣೆ ಸಂದರ್ಭದಲ್ಲೂ ಸಹಿತ ಸಂಧಾನ ಮಾಡ್ಕೊಳ್ಳಕ್ಕಾಗಿಲ್ಲ ಆದರೆ ಈ ಬಾರಿ ಆ ಪಕ್ಷಕ್ಕೂ ಸಹಿತ ಆಹ್ವಾನವನ್ನು ಕೊಡಲಾಗಿದೆ ಕಳೆದ ಒಂದು ತಿಂಗಳಿಂದ ಸಹಿತ ನಿರಂತರವಾಗಿ ಅವರ ಜೊತೆಗೆ ಸಂಪರ್ಕ ಸಾಧಿಸುವಂತಹ ಕೆಲಸವನ್ನು ಬಿಜೆಪಿ ಮಾಡ್ತಾ ಇತ್ತು ಮತ್ತೆ ಹಾಗಾಗಿ ಇವತ್ತು ನಡೆಯುವಂತಹ ಸಭೆಯಲ್ಲಿ ಅವರು ಭಾಗಿಯಾಗ್ತಾರೆ ಅನ್ನುವಂತಹ ಮಾಹಿತಿ ಇನ್ನೊಂದು ಶಿವಸೇನೆ ವಿಚಾರವಾಗಿ ಉದ್ಧವ್ ಠಾಕ್ರೆ ಶಿವಸೇನೆ ಈಗಾಗಲೇ ಯುಪಿಎ ಬಣ್ಣದಲ್ಲಿ ಕಾಣಿಸಿಕೊಂಡಿದೆ ಅಂದ್ರೆ ಬಿಜೆಪಿಯ ವಿರುದ್ಧದ ತಂಡದಲ್ಲಿ ಈಗಾಗಲೇ ದೆಹಲಿಯಲ್ಲಿ ನಡೆಯತಕ್ಕಂತಹ ಸಭೆಯಲ್ಲಿ ಅವರು ಇದ್ದಾರೆ ಆದ್ರೆ ಅವರನ್ನು ಹೊರತುಪಡಿಸಿ ಶಿಂದೆ ಬಣ ಏನಿದೆಲ್ಲ ಶಿಂದೆಯ ಶಿವಸೇನೆ ಬಣ ಅವರು ಇವತ್ತು ದೆಹಲಿಯ ಸಭೆಯಲ್ಲಿ ಭಾಗಿಯಾಗ್ತಾರೆ ಮತ್ತು ಮಹಾರಾಷ್ಟ್ರದಲ್ಲಿ ಇರುವಂತಹ ಎನ್ಸಿಪಿಯ ಏನಂದ್ರೆ ಒಂದ್ ಕಡೆಗೆ ಮಾವ ಇರುವಂತಹ ಒಂದು ಪಕ್ಷ ಒಂದು ಎನ್ಸಿಪಿ ಏನಂದ್ರೆ ಶರದ್ ಪವಾರ್ ಇರುವಂತದ್ದು ಈಗ ದೆಹಲಿ ಬೆಂಗಳೂರಲ್ಲಿ ಸಭೆಯಲ್ಲಿ ಭೇಟಿ ಆಗ್ತಾ ಇದ್ರೆ ಅವರ ಏನಂದ್ರೆ ಮೊನ್ನೆ ತಾನೆ ಇತ್ತೀಚೆಗೆ ಏನು ಸಂಪೂರ್ಣವಾಗಿ ಪಕ್ಷವನ್ನ ಒಡೆದು ಬಿಜೆಪಿಯ ಭಾಗಗಳಾಗಿ ಅಜಿತ್ ಪವಾರ್ ಸೇರ್ಪಡೆ ಆದ್ರಲ್ಲ ಅವರು ಇವತ್ತು ದೆಹಲಿಯಲ್ಲಿ ಬಂದಂತಹ ಪಕ್ಷದಲ್ಲಿ ದೆಹಲಿಯ ಬಿಜೆಪಿ ನಡೆಯುವಂತಹ ಎನ್ಡಿಎ ಸಭೆಯಲ್ಲಿ ಭಾಗಿಯಾಗ್ತಾರೆ ಇದೇ ರೀತಿಯಾದಂತಹ ಒಟ್ಟು 38 ಪಕ್ಷಗಳಿಗೆ ಆಹ್ವಾನವನ್ನು ಕೊಡಲಾಗಿದೆ 38 ಪಕ್ಷಗಳಲ್ಲಿ ಎಷ್ಟು ಪಕ್ಷಗಳ ನಾಯಕರುಗಳು ಬರ್ತಾರೆ ಎಷ್ಟು ಬಿಜೆಪಿಯ ಭಾಗಗಳಾಗ್ತಾರೆ ಮತ್ತೆ ಅದರ ಜೊತೆಗೆ ಆಂಧ್ರದ ಏನು ಆಂಧ್ರ ಪ್ರದೇಶದಲ್ಲಿ ಇರುವಂತಹ ಏನಂದ್ರೆ ಏನು ಪವನ್ ಅವರ ಪಕ್ಷವು ಸಹಿತ ಇವತ್ತಿನ ಜನಸೇವಾ ಪಕ್ಷ ಇವತ್ತಿನ ಒಂದು ಸಭೆಯಲ್ಲಿ ಭಾಗಿಯಾಗುತ್ತೆ ಅಂತ ಹೇಳಲಾಗ್ತಾ ಇರುವಂಥದ್ದು AIADMK ತಮಿಳುನಾಡಿನ ಪಕ್ಷವು ಸಹಿತ ಬಿಜೆಪಿಯ ಭಾಗವಾಗಿ ಇವತ್ತು ಬರುತ್ತೆ ಅದರ ಜೊತೆಗೆ ಬೇರೆ ಬೇರೆ ಪಕ್ಷಗಳು ಇದೇ ರೀತಿಯಾದಂತಹ ಅದರಲ್ಲೂ ಸ್ಪೆಷಲಿ ಈ ಬಾರಿ ಇವರು ಫೋಕಸ್ ಮಾಡ್ತಾ ಇರುವಂಥದ್ದು ಸಣ್ಣ ಸಣ್ಣ ಪಕ್ಷಗಳು ಈ ಬಾರಿ ಈ ಹಿಂದೆ ಬಿಜೆಪಿಯ ಜೊತೆಗೆ ಇರುವಂತಹ ಪಕ್ಷಗಳೇನಿದ್ವಲ್ಲ ಅವರೆಲ್ಲರೂ ಸಹಿತ ದೂರ ಆಗಿದ್ರು ಯಾವಾಗ ಬಿಜೆಪಿಗೆ ಲೋಕಸಭೆಯಲ್ಲಿ 2014 ಮತ್ತು 2019 ಸಂದರ್ಭದಲ್ಲಿ ಬಹುತೇಕ ಸಂಪೂರ್ಣವಾದಂತಹ ಬಹುಮತ ಬಂದಂತಹ ಸಂದರ್ಭದಲ್ಲಿ ಅವಾಗ ಬಿಜೆಪಿ ಸರಿಯಾಗಿ ನಡೆಸ್ಕೊಂಡಿಲ್ಲ ಸರಿಯಾದ ರೀತಿ ಅಂತ ಅವ್ರಿಗೆ ಅವಕಾಶವನ್ನು ಕೊಟ್ಟಿಲ್ಲ ಅನ್ನುವಂತಹ ಆರೋಪ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿತ್ತು ಅದನ್ನ ಇಷ್ಟು ದಿವಸಗಳ ಕಾಲ ಕೇರ್ ಮಾಡಿರಲಿಲ್ಲ ಆದ್ರೆ ಈಗ ಅನಿವಾರ್ಯ ಕಾರಣಗಳಾಗಿ 2024 ರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯ ಅಂದ್ರೆ ವರ್ಚಸ್ಸು ಕುಂದುತ್ತಾ ಇದೆ ಅನ್ನುವಂತಹ ಸಂದರ್ಭದಲ್ಲೇ ಮತ್ತೆ ಎನ್ಡಿಎ ಮೈತ್ರಿಕೂಟ ಮತ್ತಷ್ಟು ಬಲಪಡಿಸಬೇಕು ಅನ್ನುವಂತಹ ಕಾರಣಕ್ಕಾಗಿ ಇವತ್ತು ಸಭೆಯನ್ನು ಕರೆಯಲಾಗಿದೆ ಅಲ್ಲ ಎಲ್ಲರ ಚಿತ್ತ ಒಂದು ಕಡೆಗೆ ಏನಾದ್ರು ಯುಪಿಎ ಬಣದ 26 ಪಕ್ಷಗಳು ಈಗಾಗಲೇ ಏನೋ ಒಂದು ಕಡೆ ಕೂತ್ಕೊಂಡಿದ್ದಾವೆ ಮತ್ತೊಂದು ಕಡೆಗೆ ಎನ್ಡಿಎ ಮೈತ್ರಿಕೂಟದ ಸಹಿತ ಇರುವಂತಹ ಕಾರಣಕ್ಕಾಗಿ ಯಾವ ಬಣದಲ್ಲಿ ಅತಿ ಹೆಚ್ಚು ಪಕ್ಷಗಳು ಬರ್ತವೆ ಅನ್ನುವಂತಹ ನಿರೀಕ್ಷೆ ಬಹಳಷ್ಟು ರಾಜಕೀಯ ವಿಶ್ಲೇಷಕರಲ್ಲಿ ಇದೆ ಹಾಗಾಗಿ ಇವತ್ತಿನ
ಸಂಜೆ 5 ಗಂಟೆ ನಡೆಯುವಂತ ಸಭೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಗಿಯಾಗಿರುತ್ತಾರೆ ಅಮಿತ್ ಶಾ ಭಾಗಿಯಾಗಿರುತ್ತಾರೆ ಜೆಪಿ ನಡ್ಡಾ ಅವರ ನೇತೃತ್ವದಲ್ಲಿ ನಡೆಯುತ್ತಿರುವಂತ ಸಭೆ ಅದರ ಜೊತೆಗೆ ಘಟಾನುಘಟಿಗಳ ನಾಯಕರುಗಳೇ ಬರ್ತಾರೆ ಹಾಗಾಗಿ ಎಲ್ಲರ ಚಿತ್ತ ಇವತ್ತು ಸಂಜೆ 5 ಗಂಟೆ ನಡೆಯುವಂತ ದೆಹಲಿಯ ಸಭೆ ಎತ್ತಿನಟ್ಟಿರುವಂತದ್ದು ವಿದ್ಯಶ್ರೀ ಥ್ಯಾಂಕ್ ಯು ಜಗದೀಶ್ ತಮ್ಮೆಲ್ಲ ಡೀಟೇಲ್ಸ್ ಗೆ ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ